ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ ಆರ್ ಹಿರೇಮಠ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಹ್ಲಾದ್ ಜೋಶಿ ಈ ಮೊಕದ್ದಮೆಯನ್ನ ದಾಖಲಿಸಿದ್ದಾರೆ. ಚುನಾವಣೆ ವೇಳೆ ಜೋಶಿ ವಿರುದ್ಧ ಹಿರೇಮಠ ಭ್ರಷ್ಟಾಚಾರದ ಆರೋಪ ಮಾಡಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ ಅವರಿಂದ. ಪ್ರಸನ್ನ, ಏನಂತ ಮೊಕದ್ದಮೆ ದಾಖಲಾಗಿದೆ, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ? ಭಾವನಾ, ಇದು ಸಮಾಜ ಪರಿವರ್ತನಾ ಮುಖಂಡ ಎಸ್ ಆರ್ ಹಿರೇಮಠ ಅವರು ಚುನಾವಣಾ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಆರಂಭದ ವೇಳೆ ಏನು ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರು ಬಿಜೆಪಿಯಿಂದ. ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು, ಭ್ರಷ್ಟ ಪಟ್ಟಿನ ಬಿಡುಗಡೆ ಮಾಡಿದ್ರು. ಅಂತಹ ಭ್ರಷ್ಟ ಪಟ್ಟಿಯಲ್ಲಿ ಪ್ರಹ್ಲಾದ್ ಜೋಶಿ ಹೆಸರನ್ನ ಸೇರ್ಪಡೆ ಮಾಡಲಾಗಿತ್ತು, ಸೇರಿಸಲಾಗಿತ್ತು. ಹೀಗಾಗಿ ಆ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಭ್ರಷ್ಟ ಅನ್ನುವಂತಹ ಏನು ಹಣೆ ಪಟ್ಟಿ ಕಟ್ಟಿರೋದು ಮತ್ತು ಚುನಾವಣೆ ಪೂರ್ವಭಾವಿಯಾಗಿ ಈ ರೀತಿ ನನ್ನ ತೇಜೋದಿ ಮಾಡುವಂಥದ್ದು ಮತ್ತು ಚುನಾವಣೆಯಲ್ಲಿ ನನ್ನ ಸೋಲಿಸುವಂತಹ ಷಡ್ಯಂತ್ರವನ್ನ ಇಟ್ಕೊಂಡು ಎಸ್ ಆರ್ ಹಿರೇಮಠ ಅವರು ಈ ರೀತಿ ನನಗೆ ಭ್ರಷ್ಟ ಪಟ್ಟಿ ಬಿಡುಗಡೆ ಮಾಡಿ ನನ್ನ ಏನು ಸಾಮಾಜಿಕವಾಗಿ ನಿಂದನೆ ಮಾಡುವಂತಹ ಒಂದು ಏನು ಪ್ರತ್ಯಕ್ಕೆ ಕೈ ಹಾಕಿದರೆ, ಹೀಗಾಗಿ ಅವರ ವಿರುದ್ಧ ನಾನು ಈ ಮಾನನಷ್ಟ ಮೊಕದ್ದಮೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸಿ ಇದು ಧಾರವಾಡ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅವ್ರ ವಿರುದ್ಧ ನಾನು ಕೇಸನ್ನ ದಾಖಲಿಸಿದ್ವಿ. ಒಟ್ಟು ಐಪಿಸಿ ಒಟ್ಟು 4-5 ಸೆಕ್ಷನ್ಗಳಲ್ಲಿ ಅಡಿಯಲ್ಲಿ ಅವರು ಕೇಸನ್ನು ದಾಖಲಿಸಿದ್ದಾರೆ. 449, 500, 501 ಮತ್ತು 502 ಐಪಿಸಿ ಸೆಕ್ಷನ್ ಮತ್ತು 4 ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಅವರ ವಿರುದ್ಧ ಮಾನಕ ಮೊಕದ್ದಮೆ ದಾಖಲಿಸಿದ್ದಾರೆ. ಇದು ನನ್ನ ತೇಜೋವಧಿ ಮಾಡುವಂತಹ ಒಂದು ಕೃತ್ಯ ಮತ್ತು ಎಲ್ಲರ ಜೊತೆಗೆ ಮಾಡ್ತಾರೆ ಮತ್ತೆ ಎಲ್ಲರೂ ಒಂದು ಭ್ರಷ್ಟಾಚಾರವನ್ನ ಬಯಲುಗೊಳ್ತಾರೆ ಅನ್ನುವಂತಹ ಒಂದು ಅದೇ ರೋಷಾವೇಶದಲ್ಲಿ ನನ್ನ ವಿರುದ್ಧ ಕೂಡ ಅವರು ಮಾಡಿದ್ರೆ, ನನ್ನ ವಿರುದ್ಧ ಯಾವುದೇ ಆ ರೀತಿ ಆರೋಪಗಳಿಲ್ಲ, ಆ ರೀತಿ ಭ್ರಷ್ಟಾಚಾರವನ್ನು ಕೂಡ ನಡೆಸಿಲ್ಲ. ಹೀಗಿದ್ದಾಗೂ ಕೂಡ ಅವ್ರು ಯಾವ ಆಧಾರದ ಮೇಲೆ ನನ್ನ ಹೆಸರನ್ನ ಆ ಭ್ರಷ್ಟಾಚಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆ ಒಂದು ಕೇಸಲ್ಲಿ ಹಾಕಿದ್ರೆ ಮತ್ತು ಈ ಒಂದು ಕುರಿತಾಗಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂತಹ ಒಂದು ನ್ಯಾಯಾಲಯಕ್ಕೆ ಪ್ರಹ್ಲಾದ್ ಜೋಶಿ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಭಾವನಾ, ಧನ್ಯವಾದ ಪ್ರಸನ್ನ ಎಲ್ಲ ಮಾಹಿತಿಗಾಗಿ.